ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಪಿಕೆಎಲ್ ರಿಟೆನ್ಷನ್ ಅಂತೂ ಕಂಪ್ಲೀಟ್ ಆಗಿದೆ ಎಲ್ಲ ಟೀಮ್ಗಳದ್ದು ಕೂಡ. ಯಾವ ಟೀಮು ಯಾರ್ಯಾರನ್ನ ರಿಟೈನ್ ಮಾಡ್ಕೊಂಡಿದ್ರೆ ಅಂತ ಕ್ಯೂರಿಯಾಸಿಟಿ ಎಂದು ನಮ್ಮ ಹುಡುಗರಿಗಂತೂ ಖಂಡಿತ ಇದ್ದೇ ಇರುತ್ತೆ. ಸುಮಾರು ಜನ ಕೇಳ್ತಿದ್ದೀರಾ ಎಲ್ಲ ಟೀಮ್ಗಳದ್ದು ರಿಟೆನ್ಷನ್ ಲಿಸ್ಟು ರಿಲೀಸ್ ಲಿಸ್ಟು ಮಾಡು ಮಾಮ್ ಅಂತ. ನಮಗೆ ಯಾಕೆ ಬರೀ ಬೆಂಗಳೂರು ಬಸ್ ಸಾಕಲ್ವಾ ಅಂತ ಕೇಳಲ್ಲ ನಮ್ಮ ಹುಡುಗರು. ಬಟ್ ಆಪೋನೆಂಟ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ. ಯಾರು ರಿಟರ್ನ್ ಆಗಿದ್ದಾರೆ, ಯಾರು ರಿಲೀಸ್ ಆಗಿದ್ರೆ ಅಂತ, ಜೊತೆಗೆ ಆಕ್ಷನ್ಲ್ಲಿ ಯಾವ್ಯಾವ ಬಿಗ್ ನೇಮ್ಸ್ಗಳಿದ್ದಾವೆ ಅಂತ. ಸುಮಾರು ಬಿಗ್ ನೇಮ್ಸ್ಗಳಂತೂ ಈ ಸಲ ಇದ್ದಾರೆ. ಫಜಲ್ ಅತ್ರಾಚಲ್ ರಿಲೀಸ್ ಆಗಿದ್ದಾರೆ, ಶಾಂತ್ ರಿಲೀಸ್ ಆಗಿದ್ದಾರೆ, ಪವನ್ ಸರಾವತ್ ರಿಲೀಸ್ ಆಗಿದ್ದಾರೆ, ಇನ್ನು ಪುಡಾಂಗ್ ಪ್ಲೇಸ್ಗಳು ಮಣಿಂದರ್ ರಿಲೀಸ್ ಆಗಿದ್ದಾರೆ, ಬೆಜಾನ್ ಪ್ಲೇಸ್ಗಳಂತೂ ರಿಲೀಸ್ ಆಗಿದ್ದಾರೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ನಿಧಾನಕ್ಕೆ. ಒಂದೊಂದು ಟೀಮ್ದು ಕೂಡ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಾಗಿಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ ಬೇಗ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನಮ್ಮ ಹುಡುಗರು ಫುಲ್ಲು ಕತೆ ಹೇಳಿದೆ ಅಂತಂದರೆ ನೋಡೋದಿಲ್ಲ, ಅರ್ಧ ಗಂಟೆ ಎಲ್ಲ ಕತೆ ಹೇಳಿದೆ ಅಂದರೆ ಗೊತ್ತು. 4-5 ನಿಮಿಷದಲ್ಲೇ ಎಲ್ಲ ಆಗ್ಬಿಡ್ಬೇಕು ನಮ್ಮ ಹುಡುಗರಿಗೆ. ಸೊ ಓಕೆ, ಫಸ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು ಯಾರು ರಿಟರ್ನ್ ಆಗಿದೆ ಅಂತ. ಸುನಿಲ್ ನಾಯಕ್ ರಿಟರ್ನ್ ಆಗಿದ್ದಾರೆ. ಫಸ್ಟ್ ರಿಲೀಸ್ ನೋಡಿ ಹೆಂಗಿದೆ ಅಂತ. ರಾಹುಲ್ ಚಂದ್ರ ರಿಲೀಸ್ ಮಾಡಿದ್ರೆ ಇದೇ ಒಂದು ಮೈನ್ ರಿಲೀಸ್ ಅಂತ ಹೇಳಬೇಕು. ನಿತಿನ್ ಪವಾರ್ ಕೂಡ ರಿಲೀಸ್ ಆಗಿದ್ದಾರೆ, ದೀಪಕ್ ರಿಲೀಸ್ ಆಗಿದ್ದಾರೆ. ಸೊ ಪಾಸ್ ಮಾಡ್ಕೊಂಡು ನೋಡಿದ್ದೆಲ್ಲ ನೋಡಿ ನೀಟಾಗಿ, ಅಂಥ ಮೈನ್ ರಿಲೀಸ್ ಆಗೋಗ್ಬಿಡಿದೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಸೊ ರಿಲೀಸ್ ಮಾಡಬೇಕಾಗಿರೋ ರಿಲೀಸ್ ಮಾಡಿ. ರಾಹುಲ್ ಚೌಧರಿ ಅಂತ ಪುಡಾಂಗ್ ಆಟ ಆಡಿದ್ರೆ, ಮುಂಚೆ ಆಡಿದ್ರೆ, ಆ ಥರ ಆಡಿದ್ರೆ ಅಂತೆಲ್ಲ ಏನು ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ರಿಲೀಸ್ ಮಾಡಿರೋರಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗ್ತಿಲ್ಲ. ರಾಹುಲ್ ಚೌಧರಿ ಅವರಿಂದ, ಭವಾನಿ ರಾಜ್ಪೂತ್ ರಿಟೈನ್ ಆಗಿದೆ, ಅರ್ಜುನ್ ದೇಸ್ವಾಲ್ ರಿಟೈನ್ ಆಗಿದ್ದಾರೆ. ಸೊ ಅದೇ ರಿಟೈನ್ ಆಗಬೇಕಾಗಿರೋರು ರಿಟೈನ್ ಆಗಿದ್ದಾರೆ. ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಪುಣೆ ರಿಪೋರ್ಟನ್ಸ್ ಸೈಕಾಗಿ ರಿಲೀಸ್ ಮಾಡಿದರೆ ಫಸಲ್ ಅತ್ರಾಚಲಿ ಸೋಮ್ವೇರ್ ಮತ್ತು ನಬಿ ಬಕ್ಷ್ನ ರಿಲೀಸ್ ಮಾಡಿದರೆ. ಫಸಲ್ನು ಕಿತ್ತಾಕಿದ್ದಾರೆ, ನಬಿ ಬಕ್ಷ್ನು ಕೂಡ ಕಿತ್ತಾಕಿದ್ದಾರೆ. ನೀವು ಅಲ್ಲೇ ಎರಿಗುರು ಬೇಡ ನಮಗೆ ಅಂತ ಹೇಳ್ಬಿಟ್ಟಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ಯಾಕಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಅಮೌಂಟೇ ಕೊಟ್ಬಿಟ್ಟು ತೊಗೊಂಡ್ರು. ಫಸಲ್ ಸಿಕ್ಕಾಪಟ್ಟೆ ಹೆವಿ ಅಮೌಂಟ್ ಕೊಟ್ಟಿದ್ರು, ಜೊತೆಗೆ ನಬಿ ಬಕ್ಷ್ ಕೂಡ ಹೆವಿ ಅಮೌಂಟೇ ಕೊಟ್ಬಿಟ್ಟು ತೊಗೊಂಡ್ರು. ಅದಕ್ಕೋಸ್ಕರ ಪೋಸ್ಟ್ ವ್ಯಾಲಿನ ಉಳಿಸೋದಕ್ಕೋಸ್ಕರ ಈ ಎರಡು ಮೈನ್ ರಿಲೀಸ್ನ ಮಾಡಿದರೆ. ಅಸ್ಲಾಮ್ ಇನಾಮ್ದಾರ್ ರಿಟರ್ನ್ ಆಗಿದ್ದಾರೆ, ಮೋಹಿತ್ ಗೋಯಾತ್ ರಿಟರ್ನ್ ಆಗಿದ್ದಾರೆ, ಪಂಕಜು ಅದೇ ನೋಡ್ತಿರ್ಬೋದಿಲ್ಲ, ಗೌರವ್ ಅವರು ರಿಟರ್ನ್ ಆಗಿದ್ದಾರೆ, ಆಕಾಶ್ ಸಿಂಧೆ ಅವರು ರಿಟರ್ನ್ ಆಗಿದ್ದಾರೆ. ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಪ್ರತಿಯೊಬ್ಬರದ್ದು ಹೇಳ್ಕೊಂಡು ಹೋಗ್ತಾರೆ. ಪಕ್ಕ ಇದು ಅರ್ಧ ಗಂಟೆನೇ ಆಗೋದು, ಯಾಕಂದರೆ 12 ಟೀಮ್ ಬಗ್ಗೆ ಮಾತಾಡಬೇಕು. ಪುಣೆ ರಿಪೋರ್ಟನ್ಸ್ದು ಆಯಿತು. ಇವಾಗ ತಮಿಳ್ ತಲೆವಾಸ್ ಮೈನ್ ರಿಟೆನ್ಷನ್ನು, ಸಾರಿ ಮೈನ್ ರಿಲೀಸ್ ಆಗಿರೋದು ಪವನ್ ಸಿರಾವತ್, ಹಿಮಾಂಶು ಅವರು ಕೂಡ ರಿಲೀಸ್ ಆಗಿದ್ದಾರೆ. ರಿಟೆನ್ಷನ್ ನೋಡ್ತಿರ್ಬೋದು, ಅಜಿಂಕ್ಯ ಪವಾರ್ ಅವರು ರಿಟರ್ನ್ ಆಗಿದ್ದಾರೆ, ಮೈನ್ ಪ್ಲೇಯರು, ಜೊತೆಗೆ ಸಾಗರ್ ಅವರು ಡಿಫೆನ್ಸಲ್ಲಿ ಮೈನ್ ಪ್ಲೇಯರು, ಹಿಮಾಂಶು ಇಬ್ಬರು ಹಿಮಾಂಶು ಕೂಡ ರಿಟರ್ನ್ ಆಗಿದ್ದಾರೆ, ಮೋಹಿತ್ ಸಾಹಿಲ್ ಆಮೇಲೆ ಆಶೀಶ್ ಅವರು ರಿಟರ್ನ್ ಆಗಿದ್ದಾರೆ, ಜತಿನ್ ಅವರು ರಿಟರ್ನ್ ಆಗಿದ್ದಾರೆ. ಸೊ ಒಬ್ಬೊಬ್ಬರದ್ದು ಹೆಸರು ಹೇಳೋಕ್ಕಾಗೋದಿಲ್ಲ, ಮತ್ತೆ ಪ್ರಸ್ತುತ ಹೇಳ್ತಿದ್ದೀನಿ, ಫುಲ್ ಹೆವಿ ಡ್ರ್ಯಾಗ್ ಆಗುತ್ತೆ ಒಬ್ಬೊಬ್ರದ್ದು ಹೇಳ್ಕೊಂಡು ಕೂತ್ಕೊಂತಂದರೆ. ಪವನ್ ಮತ್ತು ಹಿಮಾಂಶಲ್ಲಿ ಮೈನ್ ರಿಲೀಸ್ ಅಂತ ಹೇಳಬೇಕು. ಪವನ್ ಬಿಗ್ ರಿಲೀಸ್ ಅಂತ ಹೇಳಬೇಕು, ಯಾಕಂದರೆ ಅರ್ಧಕ್ಕೆ ಅರ್ಧ ಪರ್ಸ್ ವ್ಯಾಲ್ಯೂ ಕೊಟ್ಟಂಥ ಪ್ಲೇಯರ್ನ ಇವಾಗ ರಿಲೀಸ್ ಮಾಡಿದ್ರೆ ಹೆವಿ ಪರ್ಸ್ ಉಳಿದ್ಬಿಟ್ಟಿದೆ ಇವಾಗ ತಮಿಳ್ ತಲೆವಾಸ್ ಅವ್ರಿಗೆ. ನಮ್ಮ ಬೆಂಗಳೂರು ಬಸ್ ಡಿಸ್ಪ್ಲೇ ಮಾಡ್ತೀನಿ, ಶಾಸ್ತ್ರಕ್ಕೋಸ್ಕರ ಡಿಸ್ಪ್ಲೇ ಮಾಡ್ತೀನಿ ಅಷ್ಟೇ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋನೇ ಮಾಡಿದ್ದೀನಿ ನಮ್ಮ ಬೆಂಗಳೂರು ಬಸ್ ಯಾರು ರಿಟರ್ನ್ ಆಗಿದ್ದಾರೆ, ಯಾರು ರಿಲೀಸ್ ಆಗಿದ್ದಾರೆ ಅಂತ. ಸೊ ಶಾಸ್ತ್ರದ ಪ್ರಕಾರ ನೋಡ್ಕೊಬಿಡಿ ಅಷ್ಟೇ, ಇದ್ರ ಬಗ್ಗೆ ಪ್ರಿಸೈಸ್ ಆಗೆಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಆಲ್ರೆಡಿ 2 ಸಲ ಮಾತಾಡಿದ್ದೀನಿ ಯಾರು ರಿಟರ್ನ್ ಆಗಿದ್ದಾರೆ, ರಿಲೀಸ್ ಆಗಿದ್ದಾರೆ ಅಂತ. ಸೊ ಇವಾಗ UP ಯೋಧಾಸ್ ವಿಚಾರಕ್ಕೆ ಹೋಗ್ಬಿಡೋಣ. ಅವರು ಪ್ರದೀಪ್ ನರ್ವಾಲ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಲಾಸ್ಟ್ ಸೀಸನ್ ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡ್ತಾರೆ, ಲಾಸ್ಟ್ ಸೀಸನು ಮತ್ತೆ ಕಮ್ಬ್ಯಾಕ್ ಮಾಡಿದರೆ ನಿತೀಶ್ ಕುಮಾರ್ ಅವರು, ಸುಮಿತ್ ಅವರು ರಿಟರ್ನ್ ಆಗಿದ್ದಾರೆ, ಅಶೋಕ್ ಸಿಂಗ್ ಅವರು, ಸುರೇಂದರ್ ಗಿಲ್ ಅವರು. ಸೊ ಮೈನ್ ಪ್ಲೇಯರ್ಸ್ಗಳು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಸೊ ಗುರುದೀಪ್ ಅವ್ರನ್ನ ಬಿಟ್ಟಿದ್ದಾರೆ, ಆಮೇಲೆ ಜೇಮ್ಸ್ ಅವ್ರನ್ನ ಬಿಟ್ಟಿದ್ದಾರೆ, ನೋಡ್ಕೊಬೋದು. ರೋಹಿತ್ ತೋಮರ್ ಅವ್ರನ್ನ ಕೂಡ ಬಿಟ್ಟಿದ್ದಾರೆ. ಸುಮಾರು ರಿಲೀಸ್ಗಳಂತೂ ಆಗಿದೆ. ನಮ್ಮ ಬೆಂಗಳೂರು ಬಸ್ 13 ಜನ ಬಿಟ್ಟಿದ್ದಾರೆ, ಅದೇ ಥರ ಇವರು ಕೂಡ ಬೇಜಾನ್ ರಿಲೀಸ್ಗಳನ್ನ ಮಾಡಿದ್ದಾರೆ. ಸುಮಾರು ಟೀಮ್ಗಳು ಬೇಜಾನ್ ರಿಲೀಸ್ಗಳನ್ನ ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬೆಂಗಾಲ್ ವಾರಿಯರ್ಸು ಎಲ್ಲರನ್ನ ಕಿತ್ ಬಿಸಾಕಿದ್ದಾರೆ ಅಂತಲೇ ಹೇಳಬೇಕು. ಬೆಂಗಾಲ್ ವಾರಿಯರ್ಸ್ ಕತೆಗೆ ಬರ್ತೀನಿ ಇವಾಗ. ಸೊ ಇವಾಗ ಬೆಂಗಾಲ್ ವಾರಿಯರ್ಸ್ ಬೇಡ, ದಬಾಂಗ್ ದಿಲ್ಲಿಗೆ ಹೋಗ್ಬಿಡೋಣ. ದಬಾಂಗ್ ದಿಲ್ಲಿ ಕಡಿಮೆ ರಿಟೆನ್ಷನೇ ಮಾಡಿಕೊಂಡ್ರೆ ನಮ್ಮ ಬೆಂಗಳೂರು ಬಸ್ ಥರ 5 ರಿಟೈನ್ ಮಾಡಿಕೊಂಡಿದ್ದಾರೆ. ನವೀನ್ ಕುಮಾರ್, ವಿಜಯ್ ಮತ್ತು ಮಂಜಿತ್ ಶರ್ಮಾ, ಆಶೀಶ್ ಮತ್ತು ಸುರಜ್ ಅವರು ರಿಟೈನ್ ಆಗಿದ್ದಾರೆ. ಬಿಟ್ಟಿರೋದು ವಿಜಯ್ ಮಲ್ಲಿಕ್ನ ಬಿಟ್ಟಿದ್ದಾರೆ, ಶಿವ್ ಮಲ್ಲಿಕ್ನ ಬಿಟ್ಟಿದ್ದಾರೆ. ಸೊ ಬಿಗ್ ಬಿಗ್ ರಿಲೀಸ್ ಇವರು ಕೂಡ ಮಾಡಿದ್ದಾರೆ, ಹೆವಿ ಪರ್ಸ್ ಕೊಟ್ಬಿಟ್ಟು ತೊಗೊಂಡಿದ್ದಂಥವ್ರನ್ನೆಲ್ಲ. ಸೊ ರವಿಕುಮಾರ್, ಅಮಿತ್ ಕೂಡ ಅವರೆಲ್ಲ ರಿಲೀಸ್ ಮಾಡಿದ್ದಾರೆ. ಇವರು ಕೂಡ ಬೇಜಾನ ಬೆಂಗಳೂರು ಬುಲ್ಸ್ ಥರನೇ ಆಲ್ಮೋಸ್ಟ್ 13 ಜಾಸ್ತಿ ರಿಲೀಸ್ ಮಾಡ್ದಂಗೆ ಕಾಣಿಸ್ತಾರೆ ಇವರು. ಪಟ್ನಾ ಪೈರೇಟ್ಸ್ ವಿಚಾರಕ್ಕೆ ಬಂತು ಅಂದರೆ ಇವರು ಶಾದ್ಲು ಅವ್ರನ್ನ ರಿಲೀಸ್ ಮಾಡಿದ್ರೊಂದು ಬಿಗ್ ರಿಲೀಸ್ ಅಂತ ಹೇಳಬೇಕು. ರೋಹಿತ್ ಗುಲಿ ಅವ್ರನ್ನ ಕೂಡ ರಿಲೀಸ್ ಮಾಡಿದ್ದು ಒಂದು ಬಿಗ್ ರಿಲೀಸು. ಹೇಳಿದ್ರ ಬಿಗ್ ಬಿಗ್ ನೇಮ್ಸ್ಗಳೆಲ್ಲ ಆಕ್ಷನ್ಲಿದ್ದಾರೆ ಅಂತ. ಸೊ ನೋಡ್ತಿರ್ಬೋದು, ಸಚಿನ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ, ಮನೀಶ್ ಅವರು, ಆಮೇಲೆ ನೀರಜ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಒಂಥರ ಪಟ್ನಾ ಪೈರೇಟ್ಸು ಲಾಸ್ಟ್ ಸೀಸನ್ ಅಷ್ಟೊಂದೇನು ಹೇಳ್ಕೊಳ್ಳೋಂಥ ಪ್ರದರ್ಶನ ಕೊಡೋದಕ್ಕೆ ಆಗಲಿಲ್ಲ. ಪ್ರತಿ ಸೀಸನ್ ಕಂಪೇರ್ ಮಾಡ್ತಾರೆ, ಅದಕ್ಕೋಸ್ಕರ ಒಂಥರ ಜಾಸ್ತಿ ಫಿಲ್ಟರ್ ಮಾಡಿದ್ರೆ ಅಂತ ಹೇಳಬೇಕು. ಆಮೇಲೆ ನೆಕ್ಸ್ಟ್ ಇವಾಗ ಬೆಂಗಾಲ್ ವಾರಿಯರ್ಸ್ಗೆ ಹೋಗ್ಬಿಡೋಣ. ಇವರೊಂಥರ ನ್ಯೂ ಯಂಗ್ ಪ್ಲೇಯರ್ಸ್ಗಳನ್ನ ಮಾತ್ರ ರಿಟರ್ನ್ ಮಾಡ್ಕೊಂಡಿದ್ರೆ ಅಂತ ಹೇಳಬೇಕು. ಮೇನ್ ಮೇನ್ ಪ್ಲೇಯರ್ಸ್ಗಳನ್ನ ಯಾರನ್ನೂ ಕೂಡ ರಿಟರ್ನ್ ಮಾಡ್ಕೊಂಡಿಲ್ಲ. ಮಣಿಂದರ್ ಸಿಂಗ್ನು ಬಿಟ್ಟಿದ್ದಾರೆ, ಶ್ರೀಕಾಂತ್ ಜಾಧವ್ನು ಬಿಟ್ಟಿದ್ದಾರೆ, ಗಿರೀಶ್ ಶರ್ನಾಕ್ನು ಬಿಟ್ಟಿದ್ದಾರೆ, ದೀಪಕ್ ಕೂಡ ಬಿಟ್ಟಿದ್ದಾರೆ. ಎಲ್ಲರನ್ನೂ ಸಿಕ್ತವ್ರನ್ನೆಲ್ಲ ಬಿಟ್ಟು
ಯಾವ ಪ್ಲೇಯರ್ ಕೂಡ ಅಷ್ಟೊಂದು ರಿಟರ್ನ್ ಮಾಡ್ಕೊಂಡಿಲ್ಲ ಇವರು. ಸೊ ಗುಜರಾತ್ ಜೈಂಟ್ಸ್ ವಿಚಾರಕ್ಕೆ ಬಂತು ಅಂತಂದ್ರೆ ನೋಡ್ತಿರ್ಬೋದು, ರಾಕೇಶ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಪ್ರತೀಕ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡು, ರೋಹನ್ ಸಿಂಗ್ ಸೋನು ಮತ್ತು ಮನುಜ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸೊ ಚಂದ್ರನ್ ರಂಜಿತ್ ಅವ್ರನ್ನ ಬಿಟ್ಟಿದ್ದಾರೆ ಇವರು ಗುಜರಾತ್ ಜೈಂಟ್ಸ್ ಅವರು. ಸೊ ಬಿಡಬೇಕಾಗಿತ್ತು ಅಂತ ಅನ್ಸುತ್ತೆ ಚಂದ್ರನ್ ರಂಜಿತ್ ಅವ್ರನ್ನ ಬಿಟ್ಟಿದ್ದಾರೆ. ಅಷ್ಟು ಇವರು ಅಷ್ಟು ಬೇಜಾನ್ ರಿಲೀಸ್ ಮಾಡಿದ್ದಾರೆ, 5 ರಿಟರ್ನ್ ಅಷ್ಟನ್ನೇ ಮಾಡ್ಕೊಂಡಿರೋದು, ಬೇಜಾನ್ ಜನಗಳನ್ನ ಇವರಂತೂ ತೊಗೊಂಡಿದ್ರು. ಇರಾಬರ್ ಅವ್ರನ್ನೆಲ್ಲ ಬಿಟ್ಟಿದ್ರು, ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗಲ್ಲ, ರಿಲೀಸ್ ಮಾಡಿರೋನೆಲ್ಲ ಇರಾಬರ್ ಅವ್ರನ್ನ ಹೆಸರೆಲ್ಲ ನೋಡ್ಕೊಬೋದು ನೀವು, ಕುತ್ಕೊಂಡು ಮೇನ್ ಮೇನ್ ಪ್ಲೇಯರ್ಸ್, ಚಿಕ್ಕ ಚಿಕ್ಕ ಪ್ಲೇಯರ್ಸ್ ಎಲ್ಲರನ್ನ ಕಿತ್ತು ಒಗ್ದಿದ್ದಾರೆ. ಆಕ್ಷನಿಗೆ ಬರ್ರಿ, ಇವರು ನೋಡ್ಕೊತೀವಿ ಆಮೇಲೆ ಅಂತ. ನೆಕ್ಸ್ಟು ಯು ಮುಂಬಾ ಕಡೆ ಹೋಯಿತು ಅಂದರೆ ರಿಂಕು, ಸುರೇಂದರ್, ಆಮೇಲೆ ಜೈ ಭಗವಾನ್, ಆಮೇಲೆ ಶಿವಮ್ಮು ಇವರೆಲ್ಲ ರಿಟರ್ನ್ ಮಾಡಿಕೊಂಡಿದ್ರೆ, ಸಚಿನ್, ರೂಪೇಶು, ಆಮೇಲೆ ಪ್ರಾಣಯ್ಯಿ, ಓಕೆ ಇವರೆಲ್ಲ ರಿಟರ್ನ್ ಮಾಡ್ಕೊಂಡಿದ್ರೆ. ಬಿಟ್ಟರೋರು ಮೈನ್ ಪ್ಲೇಯರ್ ಬಂದು ಗುಮಾನ್ ಸಿಂಗು, ಆಶೀಶು, ಏನಂತ ಹೇಳ್ಕೊಳತ್ತಾರೆ ನಾವು, ಇವರು ಕೂಡ ಏನು ಆಡಲಿಲ್ಲ ಲಾಸ್ಟ್ ಸೀಸನು. ಯು ಮುಂಬಾದವ್ರು ಕೂಡ ಸ್ಟಾರ್ಟಿಂಗೆಲ್ಲ ಉಡಾಯಿಸ್ಕೊಂಡ್ರು, ಲಾಸ್ಟಲ್ಲಿ ಕಮ್ ಬ್ಯಾಕ್ ಮಾಡ್ರು, ಒಂಥರ ಹೆಂಗೆ ಬೇಕೋ ಹಂಗೆ ಆಡಿದ್ರು. ಸೊ ಇದರಲ್ಲೂ ಏನು ಹೆವಿ ಪ್ಲೇಯರ್ಸ್ಗಳಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇವಾಗ ರಿಟರ್ನ್ ಆಗಿರೋವಂಥವ್ರಲ್ಲೂ ಕೂಡ ನೋಡೋಣ ಆಪ್ಷನಲ್ಲಿ ಏನು ಮಾಡ್ತಾರೆ ಯು ಮುಂಬಾದವರು ಅಂತ. ಸೊ ನೆಕ್ಸ್ಟ್ ಟೀಮು ಬಂದು ಹರಿಯಾಣ ಸ್ಟೀಲರ್ಸು. ಹರಿಯಾಣ ಸ್ಟೀಲರ್ಸ್ ನೋಡ್ತಿರ್ಬೋದು, ಜೈದೀಪ್ ಅವ್ರನ್ನ ರಿಟರ್ನ್ ಮಾಡಿದರೆ, ವಿನಯ್, ಮೋಹಿತ್, ಆಮೇಲೆ ಪ್ರಪಂಚನ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ, ಮಂಜಿತ್ ಅವ್ರನ್ನ ಬಿಟ್ಟಿದ್ದಾರೆ ಮೈನ್ ಪ್ಲೇಯರು, ಮೀತು ಅವ್ರನ್ನ ಬಿಟ್ಟಿದ್ದಾರೆ, ನಿತಿನ್ ರಾವಲ್ ಅವ್ರನ್ನ ಬಿಟ್ಟಿದ್ದಾರೆ, ರಾಕೇಶ್ ನಾರ್ವಾಲ್ ಅವ್ರನ್ನ ಬಿಟ್ಟಿದ್ದಾರೆ. ಸೊ ಇವರು ಕೂಡ ಬೇಜಾನ್ ಜನ, ಮನೀಷ್ ಗುಲಿ ಅವ್ರನ್ನ ಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ ಬೇಜಾನ್ ಜನನ ಬಿಟ್ಟಿದ್ದಾರೆ, ಎಲ್ಲ ಟೀಮ್ಗಳು ಬಿಟ್ಟಿದ್ದಾರೆ. ಏನು ಇವ್ರು ಒಬ್ಬರೇ ಅಂತಲ್ಲ, ನೋಡ್ತಾರಲ್ಲ ಬೇಜಾನ್ ಟೀಮು ಆಲ್ಮೋಸ್ಟ್ ಎಲ್ಲ 15 ಜನ ರಿಲೀಸ್ ಮಾಡಿದ್ದಾರೆ ಎಲ್ಲ ಟೀಮ್ಗಳು ಕೂಡ. ತೆಲುಗು ಟೈಟನ್ಸ್ ವಿಚಾರಕ್ಕೆ ಬರಲೇಬೇಕು, ಲಾಸ್ಟ್ ಟೀಮು ತೆಲುಗು ಟೈಟನ್ಸ್ ಅಂತೂ ಧ್ವಂಸ ಆಗೋಗ್ಬಿಟ್ಟವ್ರೆ. ಲಾಸ್ಟ್ 3-4 ಸೀಸನ್ ಅಂತೂ ಕೇಳಂಗೇನೆ ಇಲ್ಲ, ಎಲ್ಲ ಸೀಸನು ಕೇಳಂಗೇನೆ ಇಲ್ಲ, ಆ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸಿದ್ಧಾರ್ಥ್ ದೇಸಾಯಿನ ಬಿಡಲೇಬೇಕು ಇವರು, ಬಿಟ್ಟಿದ್ದಾರೆ ಅಷ್ಟು. ವಿಶಾಲ್ ಭಾರದ್ವಾಜ್ ಕಿತ್ತಿ ಎಲ್ಲರೂ ಇವರು ಕೂಡ ಬಿಸಾಕಿದ್ದಾರೆ, ಫಿಲ್ಟರ್ ಮಾಡಿ ಬಿಸಾಕಿದ್ರೆ ಅಂತ ಹೇಳಬೇಕು. ಪರವೇಶ್ ಮಾಲಿಕ್ ಅವ್ರನ್ನ, ರಜನೀಶ್ ಅವ್ರನ್ನ, ರಜನೀಶ್ ಇವರು ಮೈನ್ ರೀಡರ್ ಆಗಿದ್ದರು. ಸೊ ಒಬ್ಬರೇ ಒಂಥರ ಹೇಳ್ಕೊಳ್ಳೋ ಥರ ಆಡ್ತಿದ್ದೆ ಅಷ್ಟೇ. ನಿತಿನ್ ಮತ್ತು ವಿನಯ್, ಮೋಹಿತ್ ಅವ್ರನ್ನ ಇಟ್ಕೊಂಡಿದ್ದಾರೆ ಅಷ್ಟೇ, ಮೋಹಿತ್ ಕೂಡ ಚೆನ್ನಾಗಿ ಆಡ್ತಿದ್ರು. ಸೊ ಇನ್ನು ಇರೋ ಬರೋವಂಥವ್ರಲ್ಲ, ವಿಶಾಲ್ ಭಾರದ್ವಾಜ್, ಸಿದ್ಧಾರ್ಥ್ ದೇಸಾಯಿ, ಬೀರಾಬೋರ್ನೆಲ್ಲ ಕಿತ್ತು ಒಗೆದು ಬಿಸಾಕಿದ್ರೆ ಅಂತ ಹೇಳಬೇಕು. ಹಾಂ, ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂತು ಅಂದರೆ ಹೋಗುತ್ತೆ ವೀಡಿಯೋ, ಒಂದು 30 ನಿಮಿಷ ಒಬ್ಬೊಬ್ಬರ ಬಗ್ಗೆ ಎತ್ಕೊಂಡು ಕೂತ್ಕೊಂತು ಅಂತಂದರೆ. ಸೊ ನೋಡ್ತಾ ಇರ್ಬೋದು 12 ಟೀಮ್ಗಳಲ್ಲಿ ಯಾರ್ಯಾರು ರಿಟೈನ್ ಆಗಿದ್ದಾರೆ, ಯಾರ್ಯಾರು ರಿಲೀಸ್ ಆಗಿದ್ದಾರೆ ಅಂತ. ಅದೇ ಹೇಳಿದ್ರಲ್ಲ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಒಬ್ಬೊಬ್ಬರು ಹೆಸರು ಹೇಳೋದಕ್ಕಾಗೋದಿಲ್ಲ ಅಂತ. ಸೊ ನಿಮಗೇನು ಅನ್ನಿಸ್ತಿದೆ, ಈ ಸಲ ಆಪ್ಷನಲ್ಲಿ ಬಿಗ್ ಬಿಗ್ ನೇಮ್ಸ್ಗಳಿದ್ದಾರಲ್ಲ ನಮ್ಮ ಬೆಂಗಳೂರು ಬುಲ್ಸ್, ಇವಾಗ ಬಿಟ್ಟರೋ ಅಂಥ ಪ್ಲೇಸ್ಗಳಲ್ಲಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ, ಬಾಯ್.